ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಶ್ರೋತ್ರಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮೊದಲು ಎಲ್ಲ ರಾಕ್ಷಸರಿಂದ ಅವರವರ ಹೊಳಕೆ ಹೊಗಳಿಕೆಗಳನ್ನು ಹಾಗೂ ರಾವಣನ ಹೊಗಳಿಕೆಗಳನ್ನು ಕೇಳಿ ಅಲ್ಲಿಗೆ ಮಂತ್ರಾಲೋಚನೆಯ ಸಭೆಯನ್ನು ಮುಗಿಸಿದ್ದಂತಹ ರಾವಣನು ತದನಂತರ ವಿಭೀಷಣನು ಹೇಳಿದ ಬುದ್ಧಿವಾದವನ್ನು ಆನಂತರ ಆತನು ತಿಳಿಸಿದ ಅಪಶಕುನಗಳನ್ನು ಕೇಳಿದವನಾಗಿ ಪುನಃ ಮತ್ತೊಮ್ಮೆ ತನ್ನ ಎಲ್ಲ ರಾಜ್ಯಾಡಳಿತದ ಅಧಿಕಾರಿಗಳ ಸಭೆಯನ್ನು ಕರೆಯುತ್ತಾನೆ ಎಷ್ಟೋ ಬಾರಿ ರಾಜರಾದವರು ನಿಜವಾಗಿಯೂ ಮಂತ್ರಾಲೋಚನೆಯಲ್ಲಿ ಆಸಕ್ತರಾಗಿರುವ ಅಥವಾ ತಮ್ಮ ಆಲೋಚನೆಗಳನ್ನು ಎಲ್ಲರೂ ಪ್ರತಿಸ್ಪಂದಿಸುವಂತೆ ನೋಡಿಕೊಳ್ಳುವರು ಅದು ಅವರವರ ಯೋಗ್ಯತೆಗೆ ಅನುಸಾರವಾದದ್ದು ರಣವಿಜಯಿಯಾದ ಆತನು ಅಂದರೆ ಆ ರಾವಣನು ಆ ಇಡೀ ಸ್ಪರಿಷತ್ತನ್ನು ದೃಷ್ಟಿಸಿ ನೋಡಿ ಸೇನಾಪತಿಯಾದ ಪ್ರಹಸ್ತನಿಗೆ ಸೇನಾಪತಿ ಚೆನ್ನಾಗಿ ವಿದ್ಯೆ ಕಲಿತವರಾದ ನಾಲ್ಕು ಬಗೆಯ ಯೋಧರನ್ನು ಅಂದರೆ ರಥ ಕುದುರೆ ಆನೆ ಕಾಲಾಳುಗಳ ಪಡೆಯವರು ಇವರನ್ನು ವಿಶೇಷ ರಕ್ಷಣಾ ಕಾರ್ಯಕ್ಕೆ ನೇಮಿಸುವವನಾಗು ಎಂದು ಆಜ್ಞಾಪಿಸಿದನು ಬಹಸ್ತನು ನಮ್ರತೆಯಿಂದ ರಾಜಾಜ್ಞೆಯನ್ನು ಪಾಲಿಸುತ್ತಾ ಸಭಾ ಮಂದಿರದ ಒಳಗೂ ಹೊರಗು ಎಲ್ಲ ಕಡೆಯೂ ಕಾವಲು ಸೈನ್ಯವನ್ನಿಟ್ಟನು ಅದಾದ ಬಳಿಕ ಪ್ರತ್ಯೇಕವಾಗಿ ನಗರದ ರಕ್ಷಣೆಗಾಗಿ ಸೈನ್ಯವನ್ನಿರಿಸಿ ಪ್ರಹಸ್ತನು ರಾಜನೆದುರಿಗೆ ಕುಳಿತು ಬಲಾಢ್ಯನಾದ ನಿನ್ನ ಸೈನ್ಯವನ್ನು ಒಳಗೂ ಹೊರಗೂ ಇರಿಸಿರುವೆನು ನಿನ್ನ ಇಷ್ಟವೇನಿರುವುದು ಅದನ್ನು ನಿರ್ಭೀತರಾಗಿ ಈಗ ಹೇಳಬಹುದು ಮಾಡಬಹುದು ಎಂದು ಹೇಳಿದನು ಸಹಸ್ತನ ಮಾತನ್ನು ಕೇಳಿ ರಾಜ್ಯದ ಹಿತದಲ್ಲಿ ಆಸಕ್ತನಾದ ರಾಜನಾದ ಆ ರಾವಣನು ಸ್ನೇಹಿತರ ಮಧ್ಯದಲ್ಲಿ ಅವರಿಗೆ ಸುಖವನ್ನು ಕೋರುತ್ತಾ ಹೀಗೆಂದು ಮಾತನಾಡಿದನು ಧರ್ಮ ಕಾಮಾರ್ಥಗಳಿಗೆ ಕಷ್ಟ ಒದಗಿದಾಗ ಯಾವುದು ಪ್ರಿಯ ಯಾವುದು ಅಪ್ರಿಯ ಯಾವುದು ಸುಖ ಯಾವುದು ದುಃಖ ಲಾಭ ನಷ್ಟಗಳು ಯಾವುವು ಅಹಿತಗಳು ಯಾವುವು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಎಲ್ಲ ಕಾರ್ಯಗಳನ್ನು ನಿಮ್ಮೊಡನೆ ಮಂತ್ರಾಲೋಚನೆ ಮಾಡಿ ನೇಮಿಸಲ್ಪಟ್ಟ ಮೇಲೆಯೇ ಯಾವಾಗಲೂ ಕಾರ್ಯ ಪ್ರಾರಂಭ ಮಾಡಲಾಗುತ್ತದೆ ಅವು ನನಗೆ ವಿಫಲವಾದುದೇ ಇಲ್ಲ ಇಂದ್ರನು ಚಂದ್ರ ಗ್ರಹ ನಕ್ಷತ್ರಗಳು ಮರುತ್ತುಗಳೊಡನಿರುವಂತೆ ನಿಮ್ಮಿಂದ ನಾನು ಅಧಿಕವಾಗಿ ಪರಿವೃತನಾಗಿ ಐಶ್ವರ್ಯವನ್ನು ಪಡೆದಿರುವೆನು ನಿಮಗೆಲ್ಲರಿಗೂ ಅಂದರೆ ಹಿಂದೆಯೇ ತಿಳಿಸಿರುವ ವಿಚಾರವನ್ನು ಪುನಃ ಸಮರ್ಥನೆ ಮಾಡಲು ಉದ್ಯುಕ್ತನಾಗಿದ್ದೇನೆ ಆದರೆ ನಿದ್ರೆಯ ಕಾರಣದಿಂದ ಕುಂಭಕರ್ಣನಿಗೆ ಈ ವಿಚಾರವನ್ನು ತಿಳಿಸಿರಲಿಲ್ಲ ಮಹಾಬಲಾಢ್ಯನಾದ ಕುಂಭಕರ್ಣನು ಆರು ತಿಂಗಳಿಂದ ಮಲಗಿರುವನಷ್ಟೇ ಸರ್ವಾಯುಧ ಸರ್ವಾಯುಧ ದಾರಿಗಳಲ್ಲಿ ಈತನು ಈಗ ತಾನೇ ತನ್ನ ನಿದ್ದೆಯಿಂದ ಎದ್ದಿರುವನು ರಾಮನ ಪ್ರಿಯ ಮಹಿಷಿಯಾದ ಈ ಜನಕ ಪುತ್ರಿಯನ್ನು ರಾಕ್ಷಸರು ಸಂಚರಿಸುವ ಪ್ರದೇಶವಾದ ದಂಡಕಾರಣ್ಯದಿಂದ ತರಲಾಯಿತು ಮಂದ ಗಮನೆಯಾದ ಆಕೆಯು ನನ್ನ ಹಾಸಿಗೆಯನ್ನು ಹತ್ತಲೊಲ್ಲಳು ಸೀತೆಗೆ ಸಮಾನಳು ಮೂರು ಲೋಕಗಳಲ್ಲಿಯೂ ಬೇರೊಬ್ಬಳಿಲ್ಲವೆಂದು ನನ್ನ ಅಭಿಪ್ರಾಯ ತೆಳ್ಳನೆಯ ನಡು ವಿಸ್ತಾರವಾದ ನಿತಂಬ ಶರಶ್ಚಂದ್ರನಿಗೆ ಸಮಾನವಾದ ಮುಖ ಬಂಗಾರದ ಪ್ರತಿಮೆಯ ಕಾಂತಿ ಇವುಗಳುಳ್ಳ ಆ ಸೌಮ್ಯಳು ಮಯನಿಂದ ನಿರ್ಮಿತಳಾದ ಮಾಯೆಯಂತೆಯೇ ಇರುವಳು ಹಚ್ಚ ಗೆಂಪಿನ ಅಂಗಾಲುಗಳು ಮೃದುವಾದ ಚೆನ್ನಾಗಿ ರಚಿತವಾದ ಪಾದಗಳು ಆಕೆಯ ಕೆಂಬಣ್ಣದ ಉಗುರುಗಳನ್ನು ನೋಡಿ ನನ್ನ ಶರೀರದಲ್ಲಿ ಕಾಮಾಗ್ನಿಯು ಉಂಟಾಗಿ ಉರಿಯುತ್ತಿದೆ ಹೋಮ ಮಾಡಿದ ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಸೂರ್ಯನಂತಿರುವ ಈಕೆಯ ಕಾಂತಿಯನ್ನು ಎತ್ತರವಾದ ಮುಖವನ್ನು ವಿಸ್ತಾರವಾದ ಮನೋಹರವಾದ ಕಣ್ಣುಗಳನ್ನು ಆಗ ನೋಡಿದವನಾಗಿ ಈಕೆಗೆ ವಶನಾಗಿ ಕಾಮವಶನಾಗಿದ್ದೇನೆ ೋಪದಲ್ಲೂ ಹರ್ಷದಲ್ಲೂ ಒಂದೇ ವಿಧವಾಗಿ ಕಣಗುಂದಿಸುತ್ತಾ ಸದಾ ಶೋಕ ಸಂತಾಪಗಳಿಗೆ ಈಡು ಮಾಡುತ್ತಾ ಈ ಕಾಮವು ನನ್ನ ಮನಸ್ಸನ್ನು ಕದಡಿಬಿಟ್ಟಿದೆ ಅಗಲವಾದ ಕಣ್ಣುಗಳುಳ್ಳ ಆ ಭಾಮಿನಿಯು ಅತಿಯಾದ ರಾಮನನ್ನು ನಿರೀಕ್ಷಿಸುತ್ತಾ ಒಂದು ವರ್ಷ ಕಾಲದ ಅವಧಿಯನ್ನು ನನ್ನಿಂದ ಬೇಡಿದಳು ಸುಂದರ ನೇತ್ರೆಯಾದ ವಾಸ್ತವದಲ್ಲಿ ರಾವಣನೇ ಸೀತೆಗೆ ಒಂದು ವರ್ಷದ ಅವಧಿಯನ್ನು ಕೊಟ್ಟಿರುವುದು ಅಷ್ಟರಲ್ಲಿ ಆಕೆ ಶರಣಾಗದಿದ್ದರೆ ಆಕೆಯನ್ನು ತಿಂದು ಬಿಡುವುದಾಗಿ ಹೆದರಿಸಿಯೂ ಇರುವನು ಆದರೆ ಇಲ್ಲಿ ಸಭಾಸದರ ಎದುರಿನಲ್ಲಿ ಆಕೆಯೇ ನನ್ನಿಂದ ಒಂದು ವರ್ಷದ ಅವಧಿಯನ್ನು ಬೇಡಿರುವಳು ಎಂದು ಹೇಳುತ್ತಿರುವನು ಸುಂದರ ನೇತ್ರೆಯಾದ ಆಕೆಗೆ ಶುಭಕರವಾದ ಈ ಮಾತು ಕೊಟ್ಟಿದ್ದಾಯಿತು ದಾರಿಯಲ್ಲಿ ನಡೆಸಿಕೊಂಡು ಹೋಗುವ ಕೂದಲೆ ಬಳಲುವಂತೆ ಸದಾ ಕಾಮದಿಂದ ನಾನು ಬಳಲಿರುವೆನು ಅನೇಕ ಪ್ರಾಣಿಗಳಿಂದ ತುಂಬಿ ಬತ್ತಿಸಲಸದಳವಾದ ಸಮುದ್ರವನ್ನು ಕಪಿಗಳಾಗಲಿ ಆ ದಶರಥ ಕುಮಾರರಾಗಲಿ ಹೇಗೆ ತಾನೇ ದಾಟಲು ಸಾಧ್ಯ ಅಥವಾ ಒಂದೇ ಒಂದು ಕಪಿ ನಮ್ಮೊಡನೆ ಮಹದ್ಯುದ್ದವನ್ನು ಮಾಡಿಬಿಟ್ಟಿತು ಕಾರ್ಯಗತಿಗಳನ್ನು ತಿಳಿಯುವುದು ಕಷ್ಟ ಯಾರ ಯಾರ ಅಭಿಪ್ರಾಯವು ಹೇಗೆ ಎಂಬುದನ್ನು ಹೇಳಿರಿ ಮನುಷ್ಯನಿಂದ ನನಗೆ ಭಯವಿಲ್ಲ ಹಾಗೆಯೇ ವಿಚ ಹಾಗೆಯೂ ವಿಚಾರ ಮಾಡಿರಿ ಈಗ ದೇವಾಸುರರ ಯುದ್ಧವಾದ ಯುದ್ಧದಲ್ಲಿ ನಿಮ್ಮೊಡನೆ ನಾನು ವಿಜಯಿಯಾದೆ ಅದೇ ನೀವುಗಳು ಅಂದರೆ ಆ ಎಲ್ಲರೂ ಈಗಲೂ ನನ್ನ ಮುಂದೆ ಇರುವಿರಿ ಹಾಗೆಯೇ ಮುಕ್ತಲಾಗಿ ಸುಗ್ರೀವರೇ ಮುಖ್ಯರಾದ ಕಪಿಗಳನ್ನು ಮುಂದಿಟ್ಟುಕೊಂಡು ಆ ರಾಜಪುತ್ರರು ಅಂದರೆ ರಾಮಲಕ್ಷ್ಮಣರು ಸೀತೆಗಿರುವ ಸ್ಥಾನವನ್ನು ಪಡೆದವರಾಗಿ ಅಂದರೆ ಅವರು ಹನುಮಂತನ ಮೂಲಕ ಸೀತೆಗಿರುವ ಸ್ಥಾನವನ್ನು ತಿಳಿದವರಾಗಿ ಸಮುದ್ರದ ಆಚೆಯ ದಡದಲ್ಲಿ ಸಮುದ್ರ ತೀರದವರೆಗೂ ಬಂದು ಬಿಟ್ಟಿರುವರು ಸೀತೆಯನ್ನು ಯಾವುದೇ ಕಾರಣಕ್ಕೂ ಕೊಡಕೂಡದು ದಶರಥ ಕುಮಾರರನ್ನು ಸಂಹರಿಸಬೇಕು ಈ ಪ್ರಕಾರ ನೀವು ಮಂತ್ರಾಲೋಚನೆ ಮಾಡಿ ಚೆನ್ನಾಗಿ ನಿಶ್ಚಯಕ್ಕೆ ಬಂದು ಉಪಾಯವನ್ನು ಹೇಳುವವರಾಗಿ ವಾನರರೊಡನೆ ಸಮುದ್ರವನ್ನು ದಾಟಲು ಪ್ರಪಂಚದಲ್ಲಿ ಬೇರೆ ಯಾವ ನೊಬ್ಬನಿಗೂ ಶಕ್ತಿ ಇರುವಂತೆ ನನಗೆ ಕಾಣುವುದಿಲ್ಲ ಆದ್ದರಿಂದ ನಿಶ್ಚಯವಾಗಿ ಜಯವು ನನ್ನದು ಈ ರೀತಿಯಾಗಿ ಮಂತ್ರಾಲೋಚನೆಯ ಸಭೆಯನ್ನೇನು ಕರೆದಿರುವುದಲ್ಲ ಇದು ವಿಶೇಷವಾಗಿ ರಾಜ್ಯಾಡಳಿತಗಾರರ ಸಭೆಯನ್ನು ಕರೆದು ರಾಜನು ತನ್ನ ನಿರ್ಣಯವನ್ನು ಈಗಾಗಲೇ ಅವರ ಮುಂದೆ ಇಟ್ಟಿರುವನು ಮಂತ್ರಾಲೋಚನೆಯ ಸಭೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳಿಗಾದರೂ ಅವಕಾಶವಿರುತ್ತದೆ ಆದರೆ ಇಲ್ಲಿ ರಾಜನು ಕಡಾಖಂಡಿತವಾಗಿ ತನ್ನ ಅಭಿಪ್ರಾಯವನ್ನು ಹೇಳಿರುವನು ಯಾವ ಕಾರಣಕ್ಕೂ ಸೀತೆಯನ್ನು ಹಿಂತಿರುಗಿಸುವುದಿಲ್ಲ ಆದರೆ ಏನು ಮಾಡಬೇಕು ಹೇಗೆ ರಾಜ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬ ವಿಚಾರದಲ್ಲಿ ಅವರ ಸಲಹೆಗಳನ್ನು ಕೇಳುತ್ತಿರುವನು ಕಾಮಭರಿತನಾದ ಆತನ ಗೋಳಾಟವನ್ನು ಕೇಳಿ ಕುಂಭಕರ್ಣನು ಬಹಳವಾಗಿ ಕೋಪಗೊಂಡು ಈ ಪ್ರಕಾರವಾಗಿ ಹೇಳಿದನು ಒಂದು ಬಾರಿ ಚೆನ್ನಾಗಿ ಆಲೋಚಿಸಿದ ಮೇಲೆಯೇ ಆ ಸೀತೆಯನ್ನು ರಾಮಲಕ್ಷ್ಮಣರಿಂದ ಅಪಹರಿಸಿ ತಂದುದಾಗಿದ್ದರೆ ಆಗ ಯಮುನೆಯು ಅದರ ಸಂಗಮಸ್ಥಾನವನ್ನು ಸೇರುವಂತೆ ನಿನ್ನ ಮನಸ್ಸು ನಿಶ್ಚಿತ ಅರ್ಥವನ್ನು ಅಂದರೆ ಸ್ಥಿರ ಭಾವನೆಯನ್ನು ಹೊಂದುತ್ತಿತ್ತು ಮಹಾರಾಜನೇ ಆರಂಭದಲ್ಲಿ ಈ ಕಾರ್ಯದ ಬಗ್ಗೆ ನಮ್ಮೊಡನೆ ತೀರ್ಮಾನ ಮಾಡಿದ್ದಲ್ಲಿ ಈ ನಿನ್ನ ಕಾರ್ಯವೆಲ್ಲವೂ ಸರ್ವೋತ್ತಮವಾಗಿರುತ್ತಿತ್ತು ರಾವಣ ಯಾವಾತನು ಮಾರ್ಗವನ್ನು ಅನುಸರಿಸಿ ರಾಜಕಾರ್ಯಗಳನ್ನು ಮಾಡುವನು ಕಾರ್ಯ ನಿಶ್ಚಯವನ್ನು ಮನಗಂಡ ಅಂತ ರಾಜನು ಅನಂತರದಲ್ಲಿ ದುಃಖಿಸುವುದಿಲ್ಲ ಉಪಾಯಗಳಿಲ್ಲದೆ ಮಾಡಿದ ವಿಪರೀತವಾದ ಅಂದರೆ ಮಾಡಬಾರದಂತಹ ಕೆಲಸಗಳು ಅಶುದ್ಧವಾದ ಪಾತ್ರಗಳಲ್ಲಿ ಇಟ್ಟ ಹವಿಸ್ಸುಗಳಂತೆ ಕೆಟ್ಟು ಹೋಗುತ್ತವೆ ಯಾವಾತನು ಮೊದಲು ಮಾಡಬೇಕಾದ ಕೆಲಸಗಳನ್ನು ಅನಂತರವು ಅನಂತರ ಮಾಡಬೇಕಾದ ಕೆಲಸಗಳನ್ನು ಮೊದಲು ಮಾಡಲಿಚ್ಛಿಸುವನು ಅಂಥವನು ಯುಕ್ತಾಯುಕ್ತತೆಗಳನ್ನು ತಿಳಿದಿರುವುದಿಲ್ಲ ಏಕೆಂದರೆ ಜನಸ್ಥಾನದಲ್ಲಿ ಕರನನ್ನು ಶ್ರೀರಾಮನು ಸಂಹರಿಸಿರುವನು ಎಂದಾಗಲೇ ರಾಮ್ ರಾವಣನು ಮಂತ್ರಾಲೋಚನೆಯ ಸಭೆಯನ್ನು ನಡೆಸಬಹುದಿತ್ತು ಶೂರ್ಪಣಿಯ ಕಿವಿ ಮೂಗುಗಳನ್ನು ಕತ್ತರಿಸಿರುವುದನ್ನು ಸೋದರನಾದ ಕರನನ್ನು ಸಂಹರಿಸಿರುವುದನ್ನು ಈ ಕಾರಣದಿಂದಾಗಿ ನಮ್ಮ ಜನಸ್ಥಾನದ ಆ ಸೈನ್ಯ ಸ್ಥಾವರವನ್ನು ರಾಮನು ನಾಶಗೊಳಿಸಿರುವ ಕಾರಣದಿಂದಾಗಿಯೂ ಆತನನ್ನು ಯಾವ ರೀತಿ ಎದುರಿಸಿಕೊಳ್ಳ ಎದುರಿಸಬೇಕು ಎಂಬ ಯೋಚನೆಯನ್ನು ಆಗಲೇ ಮಂತ್ರಿಗಳೊಂದಿಗೆ ಸಮಾಲೋಚನೆಯನ್ನು ಮಂತ್ರಾಲೋಚನೆಯನ್ನು ನಡೆಸಿದ್ದರೆ ಭಿನ್ನ ಭಿನ್ನವಾದ ಅಭಿಪ್ರಾಯಗಳು ಬರುತ್ತಿತ್ತೇನು ಆಗ ಯಾರೂ ಕೂಡ ಸೀತೆಯನ್ನು ಅಪಹರಿಸುವಂತಹ ಅದರಲ್ಲೂ ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ಅಪಹರಿಸುವಂತಹ ಕುಸಿತ ಭಾವನೆಯನ್ನು ಮಾಡುತ್ತಿದ್ದರು ಅಥವಾ ಬೇರೆ ಯಾವುದಾದರೂ ಅಭಿಪ್ರಾಯವು ಬರುತ್ತಿತ್ತೇನು ಆದರೆ ಆಗ ಯಾವ ಅಭಿಪ್ರಾಯಕ್ಕೂ ಯಾವ ಸಲಹೆಗೂ ಕಿವಿಗೊಡದೆ ತನಗೆ ಸೀತೆಯನ್ನು ಮೇಲಿರುವ ಕಾಮದ ಕಾರಣದಿಂದಾಗಿ ಹಿಂದೆ ಹೇಗೆ ಹಲವು ಸ್ತ್ರೀಯರನ್ನು ಅಪಹರಿಸಿದ್ದನು ಅದರಂತೆ ಎಂದುಕೊಂಡು ರಾವಣನು ಅಪಹರಿಸಿಬಿಟ್ಟಿದ್ದಾನೆ ಈಗ ಎಲ್ಲವೂ ಮುಗಿದು ಹೋದ ಮೇಲೆ ಸಲಹೆಯನ್ನು ಕೇಳಿದರೆ ಏನೆಂದು ತಾನೇ ಕೊಡಲು ಸಾಧ್ಯ ಚಿತ್ತನಾದವನ ಕೆಲಸಗಳಲ್ಲಿ ಆತನ ಅಧಿಕವಾದ ಬಲವನ್ನು ನೋಡಿ ಪಕ್ಷಿಗಳು ಕ್ರೌಂಚ ಪರ್ವತದ ರಂಧ್ರಗಳನ್ನು ಹೋಗುವಂತೆ ಅಂದರೆ ಉಪಾಯದಿಂದ ಶತ್ರುಗಳು ಬೇಗನೆ ಆತನನ್ನು ವಶಪಡಿಸಿಕೊಳ್ಳುವರು ಹಾಗು ಹೋಗುಗಳನ್ನು ಆಗ ಯೋಚಿಸದೆ ನೀನು ಈ ಮಹತ್ ಕಾರ್ಯವನ್ನು ಆರಂಭಿಸಿಬಿಟ್ಟೆ ವಿಷ ಬೆರೆತ ಮಾಂಸವನ್ನು ತಿನ್ನದೇ ಬಿಟ್ಟು ಬಿಡುವಂತೆ ಅದೃಷ್ಟವಶದಿಂದ ನಿನ್ನನ್ನು ರಾಮನು ಆಗಲೇ ಕೊಲ್ಲಲಿಲ್ಲ ಎಲೈ ನಿರ್ದೋಷಿಯೇ ಆದ ಕಾರಣ ನೀನು ಆರಂಭಿಸಿದ ಇತರರಿಗೆ ಅಸಮಾನವಾದ ಅಂದರೆ ಸಾಧ್ಯವಾಗದ ಕೆಲಸವನ್ನು ನಾನು ಶತ್ರುಗಳನ್ನು ಕೊಂದು ಸರಿಪಡಿಸುವೆನು ಎಲೈ ಭೂಪತಿಯೇ ನಾನು ನಿನ್ನ ಶತ್ರುಗಳನ್ನು ನಿರ್ಮೂಲ ಮಾಡುವೆನು ಇಂದ್ರ ಸೂರ್ಯರೇ ಆಗಿರಲಿ ಅಗ್ನಿವಾಯುಗಳೇ ಆಗಿರಲಿ ಕುಬೇರ ವರುಣರೇ ಆಗಿರಲಿ ಅವರೊಡನೆ ನಾನು ಯುದ್ಧ ಮಾಡುವೆನು ದೊಡ್ಡ ಪರಿಘದಿಂದ ಯುದ್ಧ ಮಾಡುತ್ತಾ ಹರಿತವಾದ ಕೋರೆ ಹಲ್ಲುಗಳುಳ್ಳ ಬೆಟ್ಟದಂತೆ ಶರೀರವುಳ್ಳ ನಾನು ಗರ್ಜನೆ ಮಾಡಿದರೆ ಇಂದ್ರನು ಭಯಪಟ್ಟನು ಆತನು ಅಂದರೆ ರಾಮನು ನನ್ನ ಮೇಲೆ ಒಂದು ಬಾಣವನ್ನು ಹೊಡೆದು ಮತ್ತೆ ನನ್ನನ್ನು ಎರಡನೆಯ ಬಾಣದಿಂದ ಹೊಡೆಯುವ ಹೊತ್ತಿಗೆ ಆತನ ರಕ್ತವನ್ನು ಕುಡಿದಿರುವೆನು ಸುಖವಾಗಿ ಸಮಾಧಾನದಿಂದಿರು ರಾಮನನ್ನು ವಧಿಸಿ ಸುಖದಾಯಕವಾದ ಜಯವನ್ನು ನಿನಗೆ ತಂದುಕೊಡಲು ಪ್ರಯತ್ನಿಸುವೆನು ರಾಮನನ್ನು ಲಕ್ಷ್ಮಣನೊಡನೆ ಕೊಂದು ಕಪಿನಾಯಕರೆಲ್ಲರನ್ನು ತಿಂದು ಬಿಡುವೆನು ಸ್ವೇಚ್ಛೆಯಾಗಿ ರಮಿಸು ಶ್ರೇಷ್ಠವಾದ ಮದ್ಯವನ್ನು ಪಾನ ಮಾಡು ಹಿತಕರವಾದ ಕೆಲಸಗಳನ್ನು ನಿಶ್ಚಿಂತೆಯಿಂದ ಮಾಡು ನನ್ನಿಂದ ರಾಮನು ಯಮಲೋಕವನ್ನು ಸೇರಿದ ಮೇಲೆ ಸೀತೆಯು ಮೆಲ್ಲಗೆ ನಿಧಾನವಾಗಿ ನಿನ್ನ ವಶಳಾಗುವಳು ಈ ರೀತಿಯಾಗಿ ಕುಂಭಕರ್ಣನು ಮೊದಲು ರಾವಣನು ಮಾಡಿದ್ದು ತಪ್ಪು ಎಂದು ಹೇಳಿದರು ಏಕೆಂದರೆ ರಾಜನಾದವನು ಯಾವುದೇ ಕಾರ್ಯವನ್ನು ಕೈಗೊಳ್ಳುವಾಗ ಇಲ್ಲಿ ಸೀತೆಯನ್ನು ಅಪಹರಿಸುವುದು ಕೇವಲ ಆತನ ವೈಯಕ್ತಿಕ ವಿಷಯವಾಗಿರಲಿಲ್ಲ ಧನಸ್ಥಾನವನ್ನು ಶ್ರೀರಾಮನು ನಿರ್ ನಿರ್ನಾಮ ಮಾಡಿದ್ದ ಪರದೂಷಣರನ್ನು ಸಂಹರಿಸಿದ್ದ ಆದ್ದರಿಂದ ಇದು ರಾಜಕಾರಣದ ವಿಷಯವಾಗಿತ್ತು ಹಾಗಿರುವಾಗ ಮುಂದೆ ಆತನು ಯುದ್ಧಕ್ಕೆ ಬರುವ ಸಾಧ್ಯತೆ ಇದ್ದು ರಾಜಕಾರಣದಲ್ಲಿ ತೊಂದರೆಯಾಗುತ್ತದೆ ಎಂದು ಗೊತ್ತಿದ್ದು ಯಾವ ಸಮಾಲೋಚನೆಯನ್ನು ಮಾಡದೆ ಯಾವುದೋ ವೈಯಕ್ತಿಕ ಕೆಲಸವನ್ನು ಮಾಡುವಂತೆ ಯಾರೋ ಸಾಮಾನ್ಯ ವ್ಯಕ್ತಿಯ ಹೆಂಡತಿಯನ್ನು ಅಪಹರಿಸುವಂತೆ ರಾಮನ ಪತ್ನಿಯನ್ನು ಅಪಹರಿಸಿ ಈಗ ರಾಜಕಾರಣದ ಸಂದಿಗ್ಧತೆಗೆ ಸಿಲುಕಿದಾಗ ಸಮಸ್ತ ಕಪಿಸೇನೆಯು ಸಮುದ್ರದ ಇನ್ನೊಂದು ತೀರದಲ್ಲಿ ಕಾದಿದ್ದು ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ದಾಳಿ ಮಾಡಲು ಸಿದ್ಧವಾದಾಗ ಸಮಾಲೋಚನೆಯನ್ನು ಮಾಡುವುದನ್ನು ಕುಂಭಕರ್ಣನು ಆರಂಭದಲ್ಲಿ ವಿರೋಧಿಸುತ್ತಾನೆ ಆದರೆ ಅಣ್ ತನ್ನ ಅಣ್ಣನೆಂಬ ವ್ಯಾಮೋಹದಿಂದಾಗಿ ಈ ಎಲ್ಲ ಸಮಸ್ಯೆಯನ್ನು ತಾನು ಸರಿಪಡಿಸುತ್ತೇನೆ ಎಂದು ರಾವಣನಿಗೆ ಸಮಾಧಾನವನ್ನು ಮಾಡುತ್ತಾನೆ ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹನ್ನೆರಡನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಶ್ಮೀರಪುರಮಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ